ನಾನು ಪಾರಂಪರಿಕ ವೈದ್ಯ ಡಾಕ್ಟರ್ ಹನುಮಂತ ಮಳಲಿ ಅಂತ ಮಾತನಾಡೋದು. ನಮ್ಮ ಮನೆಯಲ್ಲಿ ವಂಶಪಾರಂಪರ್ಯವಾಗಿ ಈ ಔಷಧಿಯನ್ನು ಕೊಡುವಂಥ ಪದ್ಧತಿಯನ್ನು ಇಟ್ಕೊಂಡು ಬಂದಿದ್ದೇವೆ. ನಾನೀಗ 29 ವರ್ಷದಿಂದ ಇಲ್ಲಿವರೆಗೆ 2,20,000 ಜನರಿಗೆ ಔಷಧಿಯನ್ನು ಕೊಟ್ಟಿದ್ದೇನೆ. ನಾವು ಇಲ್ಲಿವರೆಗೂ ಯಾವುದೇ ಪ್ರಚಾರ ಮಾಡದೇನೆ ಅಷ್ಟು ಜನರಿಗೆ ಕೊಟ್ಟಿದ್ವಿ. ಇತ್ತೀಚೆಗೆ ಒಬ್ಬರು ಯಾರೋ ಕ್ಯಾನ್ಸರ್ ಗುಣ ಆಗಿರುವಂಥವರು ಈ ಸುದ್ದಿಯನ್ನು ಕೊಟ್ಟು ಇದು ಎಲ್ಲ ಕಡೆ ಸುದ್ದಿ ಆಗಿರೋದ್ರಿಂದ ಹೆಚ್ಚಿನ ಜನ ಬರ್ತಾ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ಎಲ್ಲರೂ ಮೊಬೈಲ್ಗೆ ಅವಲಂಬಿಸಿಕೊಂಡು ಬರೀ ಫೋನ್ ಮಾಡೋದು ಕೇಳೋದು ಮಾಡ್ತಾರೆ. ಅದು ಇಷ್ಟು ಜನ ಇಲ್ಲಿ ಹೊರಗೆ ಕೂತಾಗ ನಾವು ಫೋನಲ್ಲಿ ಮಾತನಾಡೋದು ಸರಿಯಿಲ್ಲ. ದಿನಾಲು 2,000 ಕಾಲ್ ಬರ್ತಾ ಇದೆ. ಈ ಮೂಲಕ ಒಂದು ಸಂದೇಶವನ್ನು ಏನು ಕೊಡೋದು ಅಂದರೆ, ನಾವು ಇವತ್ತು ವೈದ್ಯಕೀಯ ರಂಗದಲ್ಲಿ ಯಾವ್ಯಾವ ಕಾಯಿಲೆಗೆ ಔಷಧಿಯನ್ನು ಕೊಡ್ತಾರೋ ಆ ಎಲ್ಲ ಕಾಯಿಲೆಗೂ ನಮ್ಮ ಹತ್ರನೂ ಔಷಧಿಗೆ ಬರ್ತಾರೆ. ಅದು ಯಾವುದೇ ಮಾರಕ ಕಾಯಿಲೆ ಇರ್ಬೋದು, ನಾ ಇನ್ನೊಂದು ಔಷಧಿ ಬಗ್ಗೆ ಏನು ಹೇಳಲ್ಲ, ಈ ಔಷಧಿಯಿಂದನೂ ಗುಣಪಡಿಸಬಹುದು ಅನ್ನೋದನ್ನು ನಾನು ಸಿದ್ಧ ಮಾಡಿದ್ದೀನಿ. ಚಿಕಿತ್ಸೆ ಅಂದರೆ ಆಕ್ಸಿಡೆಂಟ್ ಆಗಿರೋದು, ಡಿಲೆವರಿದು, ಮತ್ತು ಬೇರೆ ಬೇರೆ ಸುಟ್ಕೊಂಡಿರೋದು, ಇಂಥದಕ್ಕೆ ಔಷಧಿಯನ್ನು ಕೊಡೋದಿಲ್ಲ. ಕ್ಯಾನ್ಸರ್ನಿಂದ ಹಿಡ್ಕೊಂಡು ಇವತ್ತಿನ ಎಲ್ಲ ರೀತಿಯ ಅಲರ್ಜಿ ಇರ್ಬೋದು, ಚರ್ಮರೋಗ ಇರ್ಬೋದು, ಗ್ಯಾಂಗ್ರಿನ್ ಇರ್ಬೋದು, ಸೊರಿಯಾಸಿಸ್ ಇರ್ಬೋದು, ಮತ್ತು ಸಾಮಾನ್ಯವಾಗಿರುವ ಕಾಯಿಲೆ, ದೀರ್ಘಕಾಲದ ಕಾಯಿಲೆಗಳು ಮತ್ತು ಹಳೆಯ ಕಾಯಿಲೆಗಳು, ಇದೆಲ್ಲದಕ್ಕೂ ಔಷಧಿಯನ್ನು ಕೊಡ್ತೀವಿ. ಪ್ರತಿ ಬುಧವಾರ ಬೆಳಿಗ್ಗೆ 7 ರಾತ್ರಿ 7 ಔಷಧಿಯನ್ನು ಕೊಡುವಂಥ ವ್ಯವಸ್ಥೆ ಇದೆ. ಈ ಸುದ್ದಿಯ ಮೂಲಕ ಯಾರು ಇವತ್ತು ಸುದ್ದಿ ಮಾಡ್ತಾ ಇದ್ದಾರೆ, ಈ ಸ್ವದೇಶಿ ಚಾನಲ್ನವರು, ಪಕ್ಕಾ ಸ್ವದೇಶಿ ಚಾನಲ್ ಹೇಳೋದು, ಯಾರಿಗೆ ತೊಂದರೆ ಇದೆ ಅವರು ನಮ್ಮ ಊರಿಗೆ ಬಂದು ನನ್ನನ್ನು ಕಂಡು ನಾಡಿ ಪರೀಕ್ಷೆ ಮಾಡಿಸಿಕೊಂಡು ಔಷಧಿನ ತಗೊಂಡು ಹೋಗುವಂಥ ಪದ್ಧತಿ ಇದೆ. ಮತ್ತು ಇಲ್ಲಿಗೆ ಬರುವಂಥವರು ಯಾವುದೇ ರಾಜ್ಯದಿಂದ ಬರಲಿ ಅಥವಾ ಈ ಕರ್ನಾಟಕದಿಂದ ಬರೋರು, ಬೆಂಗಳೂರಿಂದ ಬರೋರು ಹುಬ್ಬಳ್ಳಿಗೆ ಬಂದು ಬರೋದು ಒಳ್ಳೆಯದು, ಗದಗ ಕೂಡ ಬರ್ಬೋದು. ಈ ಬೀದರ್ ಭಾಗದಿಂದ ಬರುವಂಥವರು ಬಾಗಲಕೋಟೆಗೆ ಬಂದು ಬರ್ಬೋದು. ಈ ಕಡೆ ಪುಣೆ ಮತ್ತು ಮಹಾರಾಷ್ಟ್ರ ಕಡೆ ಬರೋರು ಬೆಳಗಾವಿಗೆ ಬಂದು ಬರ್ಬೋದು. ಈ ಆಂಧ್ರ ಕಡೆ ಬರುವವರು ಕೊಪ್ಪಳ, ಹೊಸಪೇಟೆಗೆ ಬಂದು ಬರ್ಬೋದು. ಬರುವಂಥವರು ಹುಬ್ಬಳ್ಳಿಯಿಂದ ಬರಲಿ, ಕೊಪ್ಪಳದಿಂದ ಬರಲಿ, ಹೊಸಪೇಟೆಯಿಂದ ಬರಲಿ, ಮತ್ತು ಬೇರೆ ಜಾಗದಿಂದ ಬರಲಿ, ಅವರು ಈ ನರಗುಂದ ತಾಲೂಕಿನಲ್ಲಿ ವಾಸನ ಗ್ರಾಮ ಇದು. ಈ ವಾಸನದ ದೂರದಲ್ಲಿ 2 ದೂರದಲ್ಲಿ ಕೊಣ್ಣೂರ್ ಅಂತ ಒಂದು ನಗರ ಇದೆ ಹೈವೇದಲ್ಲಿ. ಆ ಕೊಣ್ಣೂರಿನಿಂದ 2 ನಮ್ಮೂರಿದೆ. ಇದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ವಾಸನ ಗ್ರಾಮ. ಈ ಗ್ರಾಮದಲ್ಲಿ ಔಷಧಿಯನ್ನು ಕೊಡುವಂಥ ವ್ಯವಸ್ಥೆ ಇದೆ. ನಾನು ಮೊದಲು ಹೇಳಿದಂಗೆ ಎಲ್ಲ ಕಾಯಿಲೆಗಳಿಗೆ ಕೊಡ್ತೀವಿ. ಖುದ್ದಾಗಿ ಭೇಟಿಯಾಗಿ ಔಷಧಿಯನ್ನು ತೆಗೆದುಕೊಂಡು ಹೋಗುವಂಥದ್ದು, ಯಾರಿಗೆ ನಿಜವಾಗಿಯೂ ಸಹಿತ ಬಡತನ ಇದೆ, ತೊಂದರೆ ಇದೆ ಅಂದರೆ ಅಂಥವ್ರಿಗೆ ಉಚಿತವಾಗಿ ಔಷಧಿಯನ್ನು ಕೊಡೋ ವ್ಯವಸ್ಥೆನೂ ಇದೆ. ಆದರೆ ಫೋನ್ನಲ್ಲೇ ಎಲ್ಲ ತಿಳ್ಕೊಳ್ಳೋದು, ಏನು ಮಾಡೋದು ಅಂದರೆ ಅದರಲ್ಲಿ ಕೊಡಲಿಕ್ಕೆ ಬರೋದಿಲ್ಲ. ಈ ಔಷಧಿಯನ್ನು ನಾವೇ ಸಿದ್ಧಪಡಿಸ್ತೀವಿ, ಇದೇ ಔಷಧಿಯನ್ನು ಕೊಡಬೇಕಾಗತ್ತೆ, ಬಂದು ಸಹಕರಿಸಿ ತಗೊಂಡು ಹೋಗೋದು. ಹೀಗಾಗಿ ದೀರ್ಘಕಾಲದಿಂದ ಮಾಡಿದ್ದೀವಿ. ಈಗಾಗಲೇ ಕ್ಯಾನ್ಸರನ್ನು ಗುಣಪಡಿಸಿರೋದು, ಗ್ಯಾಂಗ್ರಿನನ್ನು ಗುಣಪಡಿಸಿರೋದು, ಸೊರಿಯಾಸಿಸ್ ಗುಣಪಡಿಸಿರೋದು 100 ಜನ ದಾಖಲೆಗಳನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಗುಣಪಡಿಸಿರೋದು ದಾಖಲೆ ಇದೆ, ಫೋನ್ ನಂಬರ್ ಇದೆ, ಮತ್ತು ಕೆಲವು ಆಸ್ಪತ್ರೆಯವರೆಗೂ ಇದು ಸುದ್ದಿಯಾಗಿ ನನ್ನ ಜೊತೆಗೆ ಚರ್ಚೆ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ನಮಗೆ ಇನ್ಯಾವುದೇ ಔಷಧಿಯ ಬಗ್ಗೆ ವಿರೋಧ ಇಲ್ಲ, ನಮ್ಮದು ಪರ್ಯಾಯವಾಗಿ ನಮ್ಮ ಔಷಧಿಯಿಂದನೂ ಗುಣಪಡಿಸಬಹುದು ಅಂತ ಸಿದ್ಧ ಮಾಡಿದ್ದೀನಿ. ಇಲ್ಲಿಗೆ ಬಂದು ಔಷಧಿಯನ್ನು ಪಡೆಯುವಂಥದ್ದು ಮಾಡಬೇಕು ಮತ್ತು ಗುಣಮುಖರಾಗಬೇಕು. ಮತ್ತು ನಮ್ಮದು ಪಥ್ಯಕ್ರಮ ಇದ್ದೇ ಇರ್ತದೆ, ಪಥ್ಯ ಮಾಡಲಿಲ್ಲ ಅಂದರೆ ಗುಣ ಆಗಲ್ಲ. ಇದರಲ್ಲಿ ಸ್ಪಷ್ಟ ಸಂದೇಶ ಏನು ಅಂದರೆ, ಆದಷ್ಟು ಬೇಗ ನಾವು ನೈಸರ್ಗಿಕ ಆಹಾರ, ಆರ್ಗ್ಯಾನಿಕ್ ಪದಾರ್ಥಗಳ ಬಗ್ಗೆ ನಮ್ಮದು ಬದಲಾವಣೆ ಆಗಬೇಕು ಮನಸ್ಸು. ಇವತ್ತಿನ ಆಹಾರದಲ್ಲಿ, ಇವತ್ತಿನ ಅಡುಗೆ ಎಣ್ಣೆ ಇರ್ಬೋದು, ಸಕ್ಕರೆ, ಮೈದಾ ಹಿಟ್ಟು, ಈ ರೀತಿಯ ಜಂಕ್ ಫುಡ್ಗಳು, ಇದರ ಪದಾರ್ಥಗಳಿಂದನೂ ಈ ಕಾಯಿಲೆ ಉಲ್ಬಣ ಆಗ್ತಾ ಇದೆ. ಅದಕ್ಕೆ ಇದ್ರ ಬಗ್ಗೆ ಎಲ್ಲ ಗಮನಿಸಿಕೊಂಡು ಶುದ್ಧವಾದ ಸಾವಯವ ಆಹಾರವನ್ನು ಬಳಸುವಂಥದ್ದು ರೂಢಿಸಿಕೊಳ್ಬೇಕು. ಮತ್ತು ನೀರನ್ನ ತಾಮ್ರ ಪಾತ್ರೆಯಲ್ಲಿ ಇಟ್ಟು ಕುಡಿಯುವಂಥದ್ದನ್ನ ರೂಢಿಸಿಕೊಳ್ಬೇಕು. ಈ ರೀತಿಯ ಜೀವನ ಕ್ರಮ, ಯೋಗ, ಪ್ರಾಣಾಯಾಮ, ಮುದ್ರೆಗಳು, ಶುಚಿಯಾಗಿರೋದು, ಬೆಳಿಗ್ಗೆ ಬೇಗ ಏಳೋದು,
ಬೇಗ ಸ್ನಾನ ಮಾಡುವಂತದ್ದು, ಬೇಗ ಮಲಗುವಂತದ್ದು. ಇವತ್ತಿಂದು ಏನಿದೆ, ಬರೀ ಯಾವಾಗ ನೋಡಿದ್ರು ಒಂದೇ ಕಡೆ ಕೂತು ದೂರದರ್ಶನ ಈ ತರ ಮೊಬೈಲ್ ನಲ್ಲಿ ಸಮಯ ಕಳೆದ್ರೆ ಮನುಷ್ಯನಿಗೆ ಜೀರ್ಣ ಶಕ್ತಿ ಕಡಿಮೆ ಆಗುತ್ತೆ. ಎಲ್ಲ ರೋಗಕ್ಕೂ ಇವತ್ತು ಅಜೀರ್ಣವೇ ಕಾರಣ. ಮತ್ತೆ ಇವತ್ತು ನಮ್ಮ ಆಹಾರದಲ್ಲಿ ಕಲುಷಿತತೆ ಇದೆ, ಅದನ್ನ ನಾವು ಗಮನಿಸಿಕೊಂಡು ಅದನ್ನ ಉಪಯೋಗಿಸಿದ್ರೆ ಎಲ್ಲರಿಗೂ ಆರೋಗ್ಯ ಆಗುತ್ತೆ. ಈ ಗಮನವನ್ನು ಇಟ್ಕೊಂಡು ಎಲ್ಲರೂ ಬಂದು ಈ ಚಿಕಿತ್ಸೆಯನ್ನು ತಗೊಳ್ಬೇಕು. ಈ ಪಕ್ಕ ಸ್ವದೇಶಿ ಚಾನೆಲ್ನಲ್ಲಿ ಈ ಸುದ್ದಿಯನ್ನ ಕೊಡ್ತಾರೆ. ಯಾರು ಅದನ್ನ ನೆಟ್ ಅಲ್ಲಿ ನೋಡಿದ್ರೆ ಪಕ್ಕ ಸ್ವದೇಶಿ ಚಾನೆಲ್ ಅಂತ ಹೊಡೆದ್ರೆ ಇವರು ಆ ಮಾಧ್ಯಮದವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಒಂದ್